ಅವನ ಹಾಗೆ ಎಂದರೆ ಅವನ ಹಾಗೆ ಅಂದರೆ ಅವನು ಯಾರು ಅಮ್ಮ ಎಳೆಯವನಾಗಿದ್ದಾಗ ರಾಕ್ಷಸರ ಕಥೆಗಳನ್ನು ಕೇಳುತ್ತಾ ಮುಂದೇನಾಯಿತು ಎಂದು ಆತುರದಿಂದ ನಾನು ಕೇಳುತ್ತಿದ್ದಂತೆಯೇ ತುಂಬಾ ಉತ್ಸುಕತೆಯಿಂದ ತಾಯಿಯನ್ನು ಕೇಳಿದೆ ಅವನು ಯಾರು ಎಂದು ಅರಮನೆಯ ಆ ಕೋಣೆಯಲ್ಲಿ ನಾನು ಮತ್ತು ನನ್ನ ತಾಯಿಯನ್ನುಳಿದು ಬೇರೆ ಯಾರೂ ಇರಲಿಲ್ಲ ಬಾಗಿಲ ಹೊರಗಡೆಯಲ್ಲಿ ದಾಸಿಯೊಬ್ಬಳು ಮಲಗಿದ್ದಿರಬಹುದು ಮೂಲೆಯಲ್ಲಿರಿಸಿದ್ದ ಚಿನ್ನದ ಸಮಯಲ್ಲಿಯ ದೀಪದ ಜ್ಯೋತಿ ಕೂಡ ತೂಕಡಿಸುತ್ತಿತ್ತು ಹಾಗಿದ್ದರೂ ತಾಯಿ ಕಾತುರಳಾಗಿ ನಾಲ್ಕು ಕಡೆಯಲ್ಲಿ ಯಾತಕ್ಕೆ ಹಾಗೆ ನೋಡಬೇಕಾಗಿತ್ತು ನನಗೆ ತಿಳಿಯದಾಗಿತ್ತು ಮೆಲ್ಲನೆ ಎದ್ದು ಹೋಗಿ ಬಾಗಿಲನ್ನು ಮುಂದಕ್ಕೆ ದೂಡಿ ಹಿಂದಿರುಗಿದಳು ನನ್ನ ತಲೆಯನ್ನು ತನ್ನ ತೊಡೆಯಲ್ಲಿರಿಸಿಕೊಂಡು ಮೆಲ್ಲನೆ ತಟ್ಟುತ್ತಾ ನಡುಗುತ್ತಿದ್ದ ದನಿಯಲ್ಲಿ ಹೇಳಿದಳು ನೋಡು ನೋಡುಯುಯು ತುಂಬ ದೊಡ್ಡವನಾದ ಮೇಲೆ ಇದನ್ನೆಲ್ಲ ನಿನಗೆ ಹೇಳಬೇಕೆಂದಿದ್ದೆ ಆದರೆ ಇಂದು ನೀನು ಮುನಿದುಕೊಂಡೆ ನಾಳೆ ಮತ್ತೆ ಹೀಗೆಯೇ ಕೋಪಿಸಿಕೊಳ್ಳಬಹುದು ನಾಳಿದ್ದು ಹೀಗೆಯೇ ತಲೆಕೆಡಿಸಿಕೊಂಡು ಹೊರಟೇ ಹೋಗಿಬಿಡಬಹುದು ಅವನ ಹಾಗೆಯೇ ಹಾಗೆಂದು ಅವನು ಅವನು ಯಾರು ನಿನ್ನ ಹಿರಿಯ ಅಣ್ಣ ನನಗೊಬ್ಬ ಅಣ್ಣನಿದ್ದಾನೆಯೇ ಅಮ್ಮ ಇದ್ದಾನೆ ಮಗು ಅಣ್ಣನಿದ್ದಾನೆಯೇ ಹೌದು ಎಲ್ಲಿದ್ದಾನೆ ಅವನು ದೇವರಿಗೆ ಗೊತ್ತು ಎಲ್ಲಿದ್ದಲ್ಲಿ ಆತನನ್ನು ದೇವರು ಸುಖವಾಗಿರಿಸಲಿ ಎನ್ನುವುದೊಂದೇ ನನ್ನ ನಿತ್ಯದ ಪ್ರಾರ್ಥನೆ ತೀರ ಚಿಕ್ಕವನಾಗಿದ್ದಾಗ ಅಲಕೆಯಂತೆ ಅನೇಕ ಚಿಕ್ಕ ಮಕ್ಕಳು ಅರಮನೆಯಲ್ಲಿ ನನ್ನೊಡನೆ ಆಟವಾಡುತ್ತಿದ್ದರು ಒಂದಿಷ್ಟು ಬೆಳೆದಾದ ಮೇಲೆ ಅಮಾತ್ಯ ಸೇನಾಪತಿ ರಾಜಕವಿ ಕೋಶಪಾಲ ಅಶ್ವಪಾಲ ಮುಂತಾದವರ ಮಕ್ಕಳೊಂದಿಗೆ ನಾನು ಆಟವಾಡುತ್ತಿದ್ದೆ ಆದರೆ ಅರಮನೆಯಲ್ಲಿ ನನಗೆ ಸಮಾನ ವಯಸ್ಸಿನವರು ಯಾರೂ ಇರಲಿಲ್ಲ ಎಂದು ನನಗೆ ಮತ್ತೆ ಮತ್ತೆ ಕೆಡುಕೆನಿಸುತ್ತಿತ್ತು ದಾಸದಾಸಿಯರ ಮಕ್ಕಳನ್ನು ಮಂಚದ ಮೇಲೆ ಏರಿಸಿ ಕೂರಿಸಿಕೊಳ್ಳುವುದಕ್ಕೆ ಭಯವೆನಿಸುತ್ತಿತ್ತು ತೋಟದಲ್ಲಿಯ ಹೂಗಿಡಗಳನ್ನು ತುಳಿಯುತ್ತಾ ಬಣ್ಣದ ಚಿಟ್ಟೆಗಳನ್ನು ಬೆನ್ನಟ್ಟುವ ಧೈರ್ಯ ಅವರಿಗಿರುತ್ತಿರಲಿಲ್ಲ ಹಿರಿಯ ಅಣ್ಣನೊಬ್ಬ ಜೊತೆಯಲ್ಲಿ ಇದ್ದಿದ್ದರೆ ಅಂದಿನ ಆಟಪಾಠಗಳ ಸುಖವೆಲ್ಲವೂ ಹೇಗೆ ಇಮ್ಮಡಿಸಬಹುದಿತ್ತು ಎಂಬ ಯೋಚನೆಯಲ್ಲಿ ನಾನು ಮುಳುಗಿಹೋದೆ ಎಳೆವಯಸ್ಸಿನಲ್ಲಿ ಮಗುವಿನ ಮನಸ್ಸು ನೇರವಾಗಿ ನಿರ್ಮಲವಾಗಿ ಒಂದೇ ದಾರಿಯಲ್ಲಿ ಮುನ್ನಡೆಯುತ್ತಿರುತ್ತದೆ ಆ ನನ್ನ ಅಣ್ಣ ಎಷ್ಟು ದೊಡ್ಡವನಾಗಿದ್ದ ಎನ್ನುವುದನ್ನು ಕೇಳಬೇಕೆಂದೂ ನನಗೆ ಆಗ ಹೊಳೆಯಲಿಲ್ಲ ಅವನು ಇಲ್ಲಿಯೇ ಇದ್ದಿದ್ದರೆ ತಂದೆಯವರ ನಂತರದಲ್ಲಿ ಪಟ್ಟಕ್ಕೆ ಬರುತ್ತಿದ್ದ ನಾನು ಆಗ ಒಬ್ಬ ಸಾಮಾನ್ಯ ರಾಜಪುತ್ರನಾಗಿ ಇಡೀ ಬದುಕನ್ನು ಸವೆಯಿಸಬೇಕಾಗುತ್ತಿತ್ತು ಎಂಬಂತ ಮತ್ಸರದ ವಿಚಾರವಾದರೂ ನನ್ನ ಮನಸ್ಸಿನ ಹತ್ತಿರ ಸುಳಿಯಲಿಲ್ಲ ನನಗೊಬ್ಬ ಹಿರಿಯ ಅಣ್ಣ ಬೇಕಾಗಿದ್ದ ಜೊತೆಯಾಗಿ ಆಡುವುದಕ್ಕೆ ಸಮಯ ಬಂದಾಗ ಜಗಳವಾಡುವುದಕ್ಕೂ ಬೇಕಾಗಿದ್ದ ಆದರೆ ಅವನೀಗ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ತಾಯಿಯನ್ನು ನೋಡುವುದಕ್ಕೆ ಆತ ಯಾಕೆ ಬರುವುದಿಲ್ಲ ಇಂತಹ ಅನೇಕ ಪ್ರಶ್ನೆಗಳು ಗೂಡಿನಿಂದ ಹೊಡೆದೆಬ್ಬಿಸಿದ ಜೇನು ಹುಳುಗಳಂತೆ ನನ್ನ ಮನಸ್ಸನ್ನು ಚುಚ್ಚಿ ಕಾಡತೊಡಗಿದವು ಹೆದರಿಕೊಂಡೇ ತಾಯಿಯನ್ನು ಕೇಳಿದೆ ಅವನ ಹೆಸರೇನು ಯತಿ ಆತ ಹೊರಟು ಹೋಗಿ ಎಷ್ಟು ದಿನವಾಯಿತು ನೀನು ಹುಟ್ಟುವ ಮೊದಲು ಒಂದೂವರೆ ವರ್ಷ ಆತ ಹೊರಟು ಹೋದ ಒಬ್ಬನೇ ಒಬ್ಬನಾಗಿ ಹೊರಟು ಹೋದ ಕೊನೆಯ ಮಾತನ್ನು ಹೇಳುವಾಗ ತಾಯಿಯ ದನಿಯಲ್ಲಿಯ ನೋವು ಸ್ಪಷ್ಟವಾಗಿತ್ತು ಆದರೆ ಅದರ ಕಡೆಗೆ ನನ್ನ ಗಮನವಿರಲಿಲ್ಲ ಆತ ಒಬ್ಬನೇ ಒಬ್ಬನಾಗಿ ಏಕಾಕಿಯಾಗಿ ಹೊರಟು ಹೋದ ಎಂಬ ಆಕೆಯ ಮಾತುಗಳ ಮೇಲಿಂದ ಹಾಗೆ ಹೊರಟು ಹೋದ ಆತ ಧೈರ್ಯಶಾಲಿಯಾಗಿರಬೇಕು ಎಂಬ ಭಾವನೆ ನನ್ನಲ್ಲಿ ಮೂಡಿತು ನಿನಗೆ ಹೇಳದೆಯೇ ಹೊರಟು ಹೋದನೇ ಎಂದು ನಾನು ತಾಯಿಯನ್ನು ಕೇಳಿದಾಗ ಆಕೆ ಹೌದು ಎಂದು ತಲೆಯಾಡಿಸಿದಳಷ್ಟೇ ಆತ ಹೊರಟು ಹೋದ ದಿನದ ನೆನಹು ಆಕೆಯ ಹೃದಯದಲ್ಲಿ ನಟ್ಟು ನಿಂತಿದ್ದ ಶಲ್ಯವನ್ನು ಮತ್ತೆ ಅಲುಗಾಡಿಸಿತ್ತು ಆದರೆ ನನ್ನ ಮನಸ್ಸು ಮಾತ್ರ ತಾಯಿಗೂ ಹೇಳದೆ ಅರಮನೆಯಿಂದ ಹೊರಟು ಹೋಗಬಲ್ಲ ಸಾಹಸಿಯಾಗಿದ್ದ ಯತಿಯ ಸುತ್ತಮುತ್ತಲೂ ಅಲೆಯುತ್ತಿತ್ತು ನಾನು ತಾಯಿಯನ್ನು ಮತ್ತೆ ಕೇಳಿದೆ ಅವನು ಹೋದದ್ದು ಯಾವ ಹೊತ್ತಿನಲ್ಲಿ ಸರಿ ನಡುರಾತ್ರಿಯಲ್ಲಿ ಕಟ್ಟಡವಿಯಲ್ಲಿ ಒಂದು ಒಂದೂವರೆ ಪ್ರಹರದವರೆಗೆ ನಾನು ಸರಿಯಾಗಿ ಎಚ್ಚರವಾಗಿಯೇ ಇದ್ದೆ ಆತನಿಗೆ ತಿಳಿ ಹೇಳುತ್ತಿದ್ದೆ ಮುಂದೆ ನನ್ನ ಕಣ್ಣು ಬಾಡಿರಬೇಕು
ನಸು ಬೆಳಗಿನಲ್ಲಿ ಎಚ್ಚರವಾದಾಗ ನೋಡಿದರೆ ಯತಿ ತನ್ನ ಹಾಸಿಗೆಯಲ್ಲಿರಲಿಲ್ಲ. ಆಳುಗಳು ಕತ್ತಲೆಯಲ್ಲಿ ಎಲ್ಲೆಲ್ಲಿಯೋ ಹುಡುಕಿದರು, ಆದರೆ ಎಲ್ಲಿಯೂ ಆತ ಸಿಗಲಿಲ್ಲ. ಇದ್ದರೆ ಇಂಥ ಅಣ್ಣನೊಬ್ಬನಿರಬೇಕು ಎಂದುಕೊಂಡೆ ನನ್ನಷ್ಟಕ್ಕೆ. ಆದರೆ ಕಥೆಯೊಂದರಲ್ಲಿಯ ಚಮತ್ಕೃತಿಯ ಬಗೆಯಲ್ಲಿಯಂತೆ ಕುತೂಹಲ ನನ್ನಲ್ಲಿ ಜಾಗೃತವಾಗಿ ತಾಯಿಯನ್ನು ಕೇಳಿದೆ. ಯತಿಯನ್ನು ಕರೆದುಕೊಂಡು ನೀನು ಹೋಗಿದ್ದೆಯಾದರೂ ಎಲ್ಲಿಗೆ ಅಮ್ಮ? ಒಬ್ಬ ಮಹರ್ಷಿಯ ದರ್ಶನಕ್ಕೆಂದು ಹೋಗಿದ್ದೆವು. ಮದುವೆಯಾಗಿ ಅನೇಕ ವರ್ಷಗಳಾಗಿದ್ದರೂ ನನ್ನ ಹೊಟ್ಟೆಯಲ್ಲಿ ಮಕ್ಕಳಾಗಿರಲಿಲ್ಲ. ಹಾಗೆಂದು ನಾವಿಬ್ಬರೂ ಆ ಋಷಿಯ ಆಶ್ರಮದಲ್ಲಿ ಹೋಗಿ ಇದ್ದೆವು. ಅವರ ಆಶೀರ್ವಾದದ ಬಲದಿಂದಲೇ ನನಗೆ ಯತಿ ಹುಟ್ಟಿದ್ದು. ಪ್ರತಿ ವರ್ಷವೂ ಆತನ ಹುಟ್ಟು ಹಬ್ಬದ ದಿನ ಆತನನ್ನು ನಾನು ಆ ಋಷಿಯ ದರ್ಶನಕ್ಕೆಂದು ಕರೆದುಕೊಂಡು ಹೋಗುತ್ತಿದ್ದೆ. ಅವನು ಹೊರಟು ಹೋದಾಗ ನಾನೊಬ್ಬಳೇ ಹಿಂದಿರುಗಿ ಬರಬೇಕಾಗುತ್ತಿತ್ತು. ಯತಿಯ ಮನಸ್ಸು ವಿಚಲಿತವಾಗಿತ್ತೆನ್ನುವುದನ್ನು ನಾನು ತಿಳಿದಿದ್ದೆ. ಅಲ್ಲಿಯೇ ಎದ್ದು ಬಿಡುವ ಹಠವನ್ನು ಆತ ಹಿಡಿದಿದ್ದ. ಅದು ನನಗೆ ತಡೆಯದಾಗಿ ಸಂತಾಪದಲ್ಲಿ ಆತನಿಗೆ ಏನೇನೋ ಅಂದುಬಿಟ್ಟೆ. ಇರುಕಳು ಹೋರಿಯನ್ನು ಗಾಡಿಯ ಹಿಂದುಗಡೆಯಲ್ಲಿ ಕಟ್ಟಿಕೊಂಡು ಬರುವುದಿಲ್ಲವೇ? ಹಾಗೆ ಆತನನ್ನು ನಾನು ಆಶ್ರಮದಿಂದ ಹೆಚ್ಚು ಕಡಿಮೆ ಎಳೆದು ತಂದ ಹಾಗೆಯೇ ತಂದೆ. ಆತನ ಸಿಟ್ಟು ಸೆಡುವುಗಳನ್ನು ಗಮನಿಸಲೇ ಇಲ್ಲ. ಅವನಿಗೆ ಏನು ಬೇಕಾಗಿದ್ದಿತು? ಹೌದು, ಯತಿಗೆ ಏನು ಬೇಕಾಗಿದ್ದಿತು ಎಂದು ಉತ್ಸುಕತೆಯಿಂದ ಕೇಳಿದೆ. ಕಣ್ಣ ಹನಿಗಳನ್ನು ಉದುರಿಸುತ್ತಾ ಆಕೆ, ಅದು ಇಂದಿನವರೆಗೂ ನನಗೆ ತಿಳಿಯಲಿಲ್ಲ. ಆತನಿಗೆ ದೇವರು ಧರ್ಮ ಎಂಬಂತ ವಿಚಾರಗಳ ಕಡೆಗೆ ಒಲವಿದ್ದಿತು. ಪ್ರತಿ ಬೆಳಗಿನಲ್ಲಿಯೂ ದಾಸಿ ಚಿಕ್ಕ ಹೂ ಬುಟ್ಟಿಯ ತುಂಬ ಆಯ್ದ ಹೂಗಳನ್ನು ತಂದು ಇರಿಸುತ್ತಿದ್ದರೂ ಅವುಗಳಲ್ಲಿಯ ಕೆಲವನ್ನಾದರೂ ಆತ ಉತ್ಸುಕತೆಯಿಂದ ಎತ್ತಿಕೊಂಡದ್ದಾಗಲಿ, ಮನಸೋಕ್ತವಾಗಿ ಮೂಸಿ ಸಂತೋಷಪಟ್ಟದ್ದಾಗಲಿ ಇಲ್ಲ. ಎಂದಾದರೂ ಅಪರೂಪಕ್ಕೆ ಒಂದು ದಿನ ಅವುಗಳಿಂದ ಒಂದೆರಡನ್ನು ಮೃದುವಾಗಿ ಎತ್ತಿಕೊಂಡು ಯಾವುದೋ ಒಂದು ಕಲ್ಲನ್ನು ದೇವತೆಯನ್ನಾಗಿಸಿ ಅದರ ಮೇಲೆ ಆ ಹೂವುಗಳನ್ನು ಇರಿಸುತ್ತಿದ್ದ. ಅವನ ಆಟಗಳೂ ವಿಚಿತ್ರವಾದವುಗಳೇ ಆಗಿದ್ದವು. ಸಮಾಧಿಸ್ಥನಂತೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವುದರಲ್ಲಿ ಅಥವಾ ಎಂಥದೋ ಒಂದು ಗಡ್ಡವನ್ನು ಕಟ್ಟಿಕೊಂಡು ಋಷಿಯಂತೆ ಕಾಣಿಸಿಕೊಳ್ಳುವುದರಲ್ಲಿ ಆತನಿಗೆ ಸಂತೋಷವೆನಿಸುತ್ತಿತ್ತು. ಎರಡು ವಂಶಗಳಿಂದಲೂ ಆತನ ರಕ್ತದಲ್ಲಿ ಅರಸುತನ ಇಳಿದು ಬಂದಿರಲಿಲ್ಲ. ರಾಜಸಭೆಯಲ್ಲಿ ಕುಳಿತಿರುವಾಗ ಆತ ಹೆದರಿಕೊಂಡು ಮೊಲದಂತೆ ಅತ್ತ ಇತ್ತ ನೋಡುತ್ತಿರುತ್ತಿದ್ದ. ಆದರೆ ಅರಮನೆಗೆ ಯಾವನಾದರೊಬ್ಬ ರೋಗಿ, ತಪಸ್ವಿ, ಸನ್ಯಾಸಿ ಬಂದದ್ದೇ ಆದರೆ ಅಂಥವರೊಡನೆ ಈತ ಸ್ನೇಹ ಕೂಡಲೇ ಬೆಳೆದು ಬಿಡುತ್ತಿತ್ತು. ಬೇಕಾದಷ್ಟು ಹುಡುಕಿಯಾಯಿತು. ಆದರೆ ಆಕಾಶದಿಂದ ಇಳಿದು ಬರುವ ತಿಂಗಳ ಬೆಳಕು ಯಾರಿಗಾದರೂ ಕಾಣುತ್ತದೆಯೇ? ನನ್ನ ಯತಿಯಾದರೂ ಹಾಗೆಯೇ. ನಾನು ಹುಟ್ಟುವ ಮೊದಲೇ ನಡೆದು ಹೋಗಿದ್ದ ದುಃಖದ ಒಂದು ಸನ್ನಿವೇಶವನ್ನು ನನ್ನ ತಾಯಿ ಸಾಧ್ಯವಿದ್ದ ಮಟ್ಟಿಗಿನ ಶಾಂತ ಚಿತ್ತದಿಂದ ವಿವರಿಸುತ್ತಿದ್ದಳು. ಆದರೆ ಕೊನೆಯಲ್ಲಿ ಆಕೆಯ ಮನಸ್ಸಿನ ಕಟ್ಟೆಯೊಡೆಯಿತು. ನನ್ನ ಯತಿಯಾದರೂ ಹಾಗೆಯೇ ಎನ್ನುವಾಗ ಆ ಕಟ್ಟಡವಿಯಲ್ಲಿಯ ಅಂದಿನ ಆ ಕ್ರೂರ ಬೆಳಗಿನ ಸಮಯದ ಚಿತ್ರ ಆಕೆಯ ಕಣ್ಣೆದುರು ನಿಂತಿರಬೇಕು. ಹಾಗೆಂದೇ ಆಕೆ ತಡವರಿಸಿದಳು, ತಡೆದಳು, ನಡುಗಿದಳು. ಕರುಣಸ್ವರವೊಂದನ್ನು ನುಡಿಯುತ್ತಿದ್ದ ಸಿತಾರಿನ ತಂತಿಯೊಂದು ಇದ್ದಕ್ಕಿದ್ದ ಹಾಗೆ ಕಡಿದು ಹೋದಂತೆನಿಸಿತು ನನಗೆ. ಒಂದು ಕ್ಷಣ ನನ್ನನ್ನು ಆಕೆ ಶೂನ್ಯ ದೃಷ್ಟಿಯಿಂದ ನೋಡಿದಳು. ನನಗೇನೋ ಭಯವೆನಿಸಿತು. ಕೂಡಲೇ ಆಕೆ ನೀಡಿದಾಗಿ ಉಸಿರನ್ನೆಳೆದು ನನ್ನನ್ನು ಗಟ್ಟಿಯಾಗಿ ತೆಕ್ಕೆಯಲ್ಲಿ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಕೆಯನ್ನು ಸಮಾಧಾನಪಡಿಸುವುದು ಹೇಗೆ ಎನ್ನುವುದೇ ನನಗೆ ತಿಳಿಯದಾಯಿತು. ನಾನು ಬಾಯಿಂದ ಅಮ್ಮ ಅಮ್ಮ ಎಂದು ಹೇಳುತ್ತಿರುವಂತೆ ಆಕೆ ನನ್ನನ್ನು ಹತ್ತಿರವಾಗಿಸಿಕೊಂಡು ಸ್ಪರ್ಶದ ಮೂಲಕವೇ ತನ್ನ ನೋವನ್ನು ಹೇಳಿಕೊಳ್ಳುತ್ತಿದ್ದಂತಿತ್ತು. ಉಕ್ಕಿ ಬಂದಿದ್ದ ದುಃಖ ಇಳಿಮುಖವಾದಾಗ ಆಕೆ ಹೇಳಿದಳು, ಮೊದಲ ಬಾರಿ ನನ್ನೊಡನೆ ಯತಿ ಕೋಪಿಸಿಕೊಂಡಾಗ ನಿನ್ನ ವಯಸ್ಸಿನವನೇ ಆಗಿದ್ದ. ಆತನ ಸಿಡುಕನ್ನು ನಾನು ಗಮನಿಸಲಿಲ್ಲ. ಆದರೆ ಇಂದು ನಿನ್ನ ಸಿಡುಕನ್ನು ಕಂಡಾಗಿನಿಂದ ನನ್ನ ಹಳೆಯ ಗಾಯದ ಮೇಲಿನ ಹಕ್ಕಳಿ ಕಳಚಿ ಹೋಗಿ ಅದರಿಂದ ಮತ್ತೆ ರಕ್ತ ಹರಿಯುವಂತಾಗಿದೆ. ಇದನ್ನು ಕುರಿತು ಯಾರ ಹತ್ತಿರವೂ ಮಾತಾಡುವ ಹಾಗಿಲ್ಲ ಎಂದುಕೊಂಡಿದ್ದೆವು ನಾವಿಬ್ಬರು. ಎಳವಯಸ್ಸಿನ ನಿನ್ನ ಕಿವಿಯ ಮೇಲೆ ಈ ವರ್ತಮಾನ ಬೀಳಬಾರದೆಂದು ಸತತ ಪ್ರಯತ್ನ ಮಾಡುತ್ತಿದ್ದೆವು. ಆದರೆ ಅದನ್ನೇ ನಾನಿಂದು ನಿನ್ನ ಹತ್ತಿರ ಹೇಳಿಬಿಟ್ಟಿದ್ದೇನೆ, ಹೆದರಿಕೆಯಿಂದ ಹೇಳಿದ್ದೇನೆ.
ಯತಿಯಂತೆ ನೀನೇನಾದರೂ ಒಂದು ದಿವಸ ಹೊರಟು ಹೋಗಿಬಿಟ್ಟರೆ ಹೇಗೆ ಎಂಬ ಹೆದರಿಕೆಯಿಂದ ಹೇಳಿದ್ದೇನೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆಂದರೆ ಎಷ್ಟಾದರೂ ತಾಯಿಗೆ ಕಣ್ಣುಗೊಂಬೆಯಲ್ಲವೇ? ನನಗಾದರೂ ಬಿಕ್ಕಳಿಕೆ ತಡೆಯದಾಗಿ ಹೇಳಿದೆ, ಇಲ್ಲಮ್ಮ, ಯತಿಯ ಹಾಗೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಿನಗೆ ದುಃಖವನ್ನು ಕೊಡಬಲ್ಲ ಯಾವುದನ್ನೂ ನಾನು ಮಾಡುವುದಿಲ್ಲ. ಹಾಗೆಂದು ವಚನ ಕೊಡುತ್ತೀಯಾ? ನನ್ನ ಕೈಯನ್ನು ಆಕೆಯ ಕೈಯಲ್ಲಿರಿಸುತ್ತಾ ಹೇಳಿದೆ, ಅಮ್ಮ, ನಾನು ಎಂದೆಂದಿಗೂ ಸನ್ಯಾಸಿಯಾಗುವುದಿಲ್ಲ. ಇಂದಿಗೂ ಆ ರಾತ್ರಿಯ ಚಿತ್ರ ನನ್ನ ಕಣ್ಣ ಮುಂದಿದೆ. ಕಲ್ಲಿನಲ್ಲಿ ಕೊರೆದ ಒಂದು ಮೂರ್ತಿಯಂತೆ ಸ್ಪಷ್ಟವಾಗಿ ನಿಂತಿದೆ. ಅದರ ನಂತರದಲ್ಲಿ ಎಷ್ಟು ಬೇಸಗೆಗಳು ಕಳೆದರೂ, ಎಷ್ಟು ಮಳೆಗಾಲಗಳು ಉರುಳಿದರೂ ಅದರ ನೆನಹು ಬಾಡದೆ ಹಾಗೆಯೇ ಉಳಿದಿದೆ. ಮನಸ್ಸಿನಲ್ಲಿ ಕಳೆದು ನಿಂತ ಆ ಮೂರ್ತಿಯ ಒಂದೊಂದು ರೇಖೆಯ ಮಸುಕಾಗದೆ ಉಳಿದಿದೆ. ತಾಯಿಯೊಡನೆ ಅಂದು ರಾತ್ರಿ ನಾನು ಆಡಿದ ಮಾತುಗಳಲ್ಲಿ ನನ್ನ ಮನಸ್ಸಿನ ವರ್ಣಗಳೆಷ್ಟು, ಅವು ಎಷ್ಟು ಬಗೆಯಾಗಿ ಒಂದೊಂದರೊಡನೆ ಸೇರಿಕೊಂಡಿವೆ ಎಂಬ ಯಾವುದನ್ನೂ ನಾನಿಂದು ಹೇಳಲಾರೆ. ಆದರೆ ಒಂದು ಸಂಗತಿ ಮಾತ್ರ ಸತ್ಯ, ಆ ಒಂದು ರಾತ್ರಿಯ ಅವಧಿಯಲ್ಲಿ ನಾನು ದೊಡ್ಡವನಾದೆ. ಸ್ವಪ್ನ ಪ್ರಪಂಚದಿಂದ ಹೊರಬಂದು ಸತ್ಯ ಪ್ರಪಂಚದಲ್ಲಿ ಕಾಲಿರಿಸಿದೆ. ಆ ರಾತ್ರಿ ನನಗೆ ದುಃಖದ ಮೊದಲ ಪರಿಚಯವಾಯಿತು. ತಾಯಿಯ ಒಂದು ಸಾಮಾನ್ಯ ಸ್ಪರ್ಶದಲ್ಲಿಯೂ ಸುಖವಿದೆ ಎಂದು ಬಗೆದಿದ್ದ ನಾನು ತಾಯಿ ಕಣ್ಣೀರು ಹಾಕಿದ್ದನ್ನು ಕಂಡೆ. ಆಕೆಯನ್ನು ದುಃಖಕ್ಕೀಡು ಮಾಡಬಲ್ಲ ಯಾವುದನ್ನೂ ನಾನು ದ್ವೇಷಿಸಲು ತೊಡಗಿದೆ. ಅಂದು ರಾತ್ರಿ ನನಗೆ ಸರಿಯಾಗಿ ನಿದ್ರೆ ಬರಲೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಗಾಬರಿಯಿಂದೆಂಬಂತೆ ಎಚ್ಚರವಾಗುತ್ತಿದ್ದೆ. ನಡು ನಡುವೆ ಕನಸುಗಳೂ ಕಾಣಿಸಿಕೊಳ್ಳುತ್ತಿದ್ದವು. ಅಂದು ನಾನು ಕಂಡ ಕನಸುಗಳಲ್ಲಿಯ ಒಂದು ಇಂದಿಗೂ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಅದನ್ನು ನೆನೆದರೆ ನಗು ಬರುತ್ತದೆ. ಆ ಕನಸಿನಲ್ಲಿ ನಾನು ಇಡೀ ಪ್ರಪಂಚಕ್ಕೆ ದೊರೆಯಾಗಿದ್ದೆ. ಕೈಯಲ್ಲಿ ಚಾಟಿಯೊಂದನ್ನು ಹಿಡಿದುಕೊಂಡು ಊರೂರು ಸುತ್ತುತ್ತಿದ್ದೆ. ಕಣ್ಣೆದುರು ಕಂಡ ಸಾಧು ಸನ್ಯಾಸಿ ಬೈರಾಗಿಗಳನ್ನು ಚಾಟಿಯಿಂದ ಹೊಡೆಯುತ್ತಿದ್ದೆ. ಹಾಗೆ ಚಾಟಿ ಏಟಿಗೆ ಗುರಿಯಾದ ಯಾರ ಯಾರ ಬೆನ್ನ ಮೇಲಿಂದಾದರೂ ರಕ್ತ ಚಿಮ್ಮಿ ಬಂದದ್ದನ್ನು ಕಂಡಾಗ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದೆ. ಹೌದು ಹೌದು, ಅಂದು ರಾತ್ರಿ ನಾನು ದೊಡ್ಡವನಾದೆ. ಕತ್ತಲು ತುಂಬಿದ ಆ ರಾತ್ರಿಯ ಎರಡು ಪ್ರಹರಗಳಲ್ಲಿ ಜೀವನದ ನಿಜ ಸ್ವರೂಪ ನನಗೆ ಸ್ಪಷ್ಟವಾಗಿ ಕಾಣಿಸಿತು. ನನಗೊಬ್ಬ ಹಿರಿಯ ಅಣ್ಣನಿದ್ದ. ಸನ್ಯಾಸಿಯಾಗುವುದಕ್ಕೆಂದು ಆತ ಓಡಿ ಹೋಗಿದ್ದ ಎಂಬ ಸಂಗತಿಯನ್ನು ಅದುವರೆಗೆ ನನ್ನಿಂದ ಮರೆಮಾಚಲಾಗಿತ್ತು. ಯಾಕೆ? ಇಂಥ ಕಣ್ಣ ಮುಚ್ಚಾಲೆಗೆ ಕಾರಣವೇನಿದ್ದಿರಬಹುದು? ಅಥವಾ ಎಲ್ಲರೂ ಯಾವಾಗಲೂ ಹೀಗೆ ಒಬ್ಬರೊಬ್ಬರೊಡನೆ ಕಣ್ಣ ಮುಚ್ಚಾಲೆಯಲ್ಲಿಯೇ ತೊಡಗಿರುತ್ತಾರೆಯೇ? ಇಂಥ ಅರಿವು ಮೂಡುವವರೆಗೆ ನನ್ನ ಪ್ರಪಂಚ ಹೂವಿನದಾಗಿತ್ತು. ನೀರು ಗಾಳಿಗಳ ಪ್ರಪಂಚದಿಂದ ಅದು ಬೇರೆಯಾಗಿರಲಿಲ್ಲ. ಬೆಳಗಿನಲ್ಲಿ ಹೂವುಗಳು ಅರಳುವ ಹಾಗೆ ನಾನು ನಿದ್ರೆ ಕಳೆದು ಎಚ್ಚರವಾಗುತ್ತಿದ್ದೆ. ಒಂದೊಂದು ಸಲ ಬಿರುಗಾಳಿ ಬೀಸಿದರೂ ನನಗೆ ಭಯವೆನಿಸುತ್ತಿರಲಿಲ್ಲ. ನೀರಿನಂತೆ ಗಾಳಿಗಾದರೂ ಒಂದೊಂದು ಸಲ ಅಕಾಂಡ ತಾಂಡವ ಆಡಬೇಕೆಂಬ ಲಹರಿ ಬರುತ್ತಿರಬೇಕು ಎಂದುಕೊಳ್ಳುತ್ತಿದ್ದೆ. ಜುಳಜುಳನೆ ಹರಿಯುವ ನೀರನ್ನು ನೋಡಿದಾಗ ಅದಾದರೂ ನನ್ನಂತೆಯೇ ಯಾವುದೋ ಒಂದು ಹಾಡನ್ನು ತನ್ನಷ್ಟಕ್ಕೆಯೇ ಮೆಲುದನಿಯಲ್ಲಿ ಹೇಳಿಕೊಂಡು ಹೋಗುತ್ತಿರಬೇಕು ಎಂದೆನಿಸುತ್ತಿತ್ತು. ದೇವದಾನವರ ಯಕ್ಷಗಂಧರ್ವರ ಕತೆಗಳು ನನಗೆ ಪ್ರೀತಿಯವಾಗಿದ್ದವು. ಆದರೆ ಅವರ ಪ್ರಪಂಚ ನಿತ್ಯದ ಸತ್ಯ ಪ್ರಪಂಚವಾಗಿರಲಿಲ್ಲ. ಕನಸು ಹಾಗೂ ಬಣ್ಣದ ಚಿಟ್ಟೆಗಳು, ಹೂವುಗಳು ಹಾಗೂ ಬೆಳದಿಂಗಳು, ಮೋಡವನ್ನು ಕಂಡು ಕುಣಿಯುವ ನವಿಲು ಹಾಗೂ ಕುಣಿಯುವ ನವಿಲನ್ನು ಕಂಡು ಹಾಡುವ ಮೋಡ, ಅರಳುವ ಹೂವುಗಳಂತೆ ಕಿರುನಗೆಯನ್ನು ಸೂಸುವ ಬೆಳಗು ಹಾಗೂ ಬಾಡಿ ಹೋದ ಹೂವುಗಳಂತಿರುತ್ತಿದ್ದ ಸಂಧ್ಯಾ ಸಮಯ, ವಸಂತ ಋತುವಿನಲ್ಲಿಯ ಗಿಡಬಳ್ಳಿಗಳ ಬಣ್ಣ ಹಾಗೂ ವರ್ಷಾ ಋತುವಿನಲ್ಲಿಯ ಇಂದ್ರಧನುಷ್ಯದ ಬೆಡಗು, ಕುರಪಟದ ಶಬ್ದವನ್ನು ಮಾಡುತ್ತಾ ಸಾಗುವ ಕುದುರೆ ಹೆಜ್ಜೆಯ ಸದ್ದು ಹಾಗೂ ದೇವಾಲಯಗಳಲ್ಲಿಯ ಗಂಟೆಗಳ ದನಿ, ಹೊಳೆಯಂಚಿನಲ್ಲಿಯ ಮೃದುವಾದ ಮರಳು ಹಾಗೂ ಮಂಚದ ಮೇಲಿನ ಮೆತ್ತಗಿನ ದಿಂಬು, ಇಂಥವೆಲ್ಲವೂ ಸೇರಿಕೊಂಡು ಪ್ರಪಂಚದ ಬಗೆಯಲ್ಲಿ ಒಂದು ರೀತಿಯ ಕಲ್ಪನೆ ನನ್ನ ಮನಸ್ಸಿನಲ್ಲಿ ಬೆಳೆದು ನಿಂತಿತ್ತು. ಅಂದಿನ ರಾತ್ರಿಯವರೆಗೆ ನನ್ನ ದೃಷ್ಟಿಯಲ್ಲಿ ಮನುಷ್ಯ ಮತ್ತು ನಿಸರ್ಗ ಬೇರೆ ಬೇರೆಯಾಗಿ ಕಾಣುತ್ತಿರಲಿಲ್ಲ. ಅಂಥ ಕನಸಿನ ಲೋಕದಲ್ಲಿಯ ನನ್ನ ಸುಖಾನುಭವಗಳು ಮರೆಯಲಾರದಾಗಿವೆ. ಒಂದು ಸಲ ಆಕಾಶದಲ್ಲಿ ಗರಿಯ ಗರಿಯಾಗಿ ಮೇಲಕ್ಕೇರುತ್ತಿದ್ದ ಬೆಳ್ಳಿ ಮೋಡವನ್ನು ನೋಡಿದಾಗ ನಮ್ಮ ತೋಟದಲ್ಲಿಯ ಶುಭ್ರವಾದ ಮೊಲ ಆಕಾಶದ ಕನ್ನಡಿಯಲ್ಲಿ ಪ್ರತಿಬಿಂಬಿತವಾಗಿರಬಹುದೇ ಎಂದೆನಿಸಿತ್ತು. ಇನ್ನೊಂದು ಸಲ
ಬೇಸಗೆಯ ಶೆಕೆ ಹೆಚ್ಚಾಗಿ ಮೈ ತುಂಬ ಬೆವರು ಹರಿಯುತ್ತಿತ್ತು. ಹಾಗಿದ್ದರೂ ನನಗೆ ಹೊರಗೆ ಆಟವಾಡಬೇಕೆಂದು ಮನಸ್ಸಾಯಿತು. ಆಳುಗಳ ಕಣ್ಣು ತಪ್ಪಿಸಿ ನಾನು ಅರಮನೆಯಿಂದ ಹೊರಬಂದೆ. ಕೆಲ ಹೊತ್ತು ಬಿಸಿಲಲ್ಲಿ ಅಲೆಯುತ್ತಿರುವಷ್ಟರಲ್ಲಿ ದಣಿವೆನಿಸತೊಡಗಿತು. ಹತ್ತಿರದಲ್ಲಿಯೇ ಚೆಲುವಾದ ಒಂದು ಮರ ತನ್ನ ಹಸಿರ ಭಾರವನ್ನು ಹೊತ್ತು ನಿಂತಿತ್ತು. ಅದರಡೆಯಲ್ಲಿ ಹೋಗಿ ನಿಂತಾಗ ತಾಯಿಯ ಸೆರಗಿನಡಿಯಲ್ಲಿ ಮಲಗಿ ನಿದ್ರೆ ಹೋಗುವಾಗಿನಂತೆ ಹಿತವೆನಿಸಿತು. ಅಲ್ಲಿಂದ ಹೊರಟು ಆ ಮರವನ್ನು ಬೀಳ್ಕೊಡುವುದೂ ಕಷ್ಟವೆನಿಸಿತು. ಕೊನೆಗೆ ಟೊಂಗೆಯೊಂದರ ಮೇಲೆ ನನ್ನ ತಲೆಯನ್ನಿರಿಸಿ ಎಲೆಗಳನ್ನು ಮುದ್ದಿಸಿ ಹೊರಟು ಹೋದೆ. ಅಂದಿನ ರಾತ್ರಿಯವರೆಗೆ ನಿನ್ನ ಪ್ರಪಂಚ ಈ ಬಗೆಯದಾಗಿತ್ತು. ಅದೊಂದು ಅದ್ಭುತ ರಮಣೀಯವಾದ ಕನಸಾಗಿತ್ತು. ಯಾರ ಮೇಲಾದರೂ ನಾನು ಕೋಪಿಸಿಕೊಂಡದ್ದಾದರೆ ಹತ್ತಿರದಲ್ಲಿಯ ಯಾವುದಾದರೊಂದು ಮರದ ಮೇಲೆ ಸರಸರನೆ ಏರಿ ಅಲ್ಲಿಂದ ದೇವರನ್ನು ಕರೆದರೆ ಸಾಕು. ಕರೆಯನ್ನು ಕೇಳಿದ ಕೂಡಲೇ ದೇವರು ಇಳಿದು ಬಂದು ಬಿಡುತ್ತಾನೆ, ಅಪರಾಧಿಯನ್ನು ಶಿಕ್ಷಿಸಿ ಬಿಡುತ್ತಾನೆ ಎಂಬ ನಂಬಿಕೆಯನ್ನಿರಿಸಿಕೊಂಡ ಪ್ರಪಂಚ ಅದು. ಅಂಥ ಪ್ರಪಂಚ ಎಷ್ಟು ಸುಖದಾಯಕವಾದರೂ ಅದ್ಭುತವಾದದ್ದಾದರೂ ಇನ್ನೂ ಅರಳಿರದ ಮೊಗ್ಗಿನ ಚಿಕ್ಕದಾದ ಪರಿಮಿತವಾದ ಪ್ರಪಂಚ ಅದು. ಆ ಪ್ರಪಂಚದಲ್ಲಿ ಇನ್ನೂ ದುಂಬಿಯ ಗುಂಜಾರವ ಕೇಳಿ ಬಂದಿರಲಿಲ್ಲ. ಸೂರ್ಯಕಿರಣಗಳ ಹೊನ್ನ ಸ್ಪರ್ಶದತ್ತ ತನ್ನ ಕಡೆಗಣ್ಣ ನೋಟವನ್ನು ಹರಿಯಿಸಿಯೂ ಇರಲಿಲ್ಲ. ದೇವತೆಗಳ ರಮಣೀಯವಾದ ಮೂರ್ತಿಗಳನ್ನಾಗಲಿ, ರಮಣೀಯರ ಕಮನೀಯ ಕೇಶಕಲಾಪಗಳನ್ನಾಗಲಿ ಆ ಮೊಗ್ಗು ಕನಸಿನಲ್ಲಿಯೂ ಕಂಡಿರಲಿಲ್ಲ. ಆದರೆ ಮೊಗ್ಗು ಮೊಗ್ಗಾಗಿಯೇ ಉಳಿಯಲಾರದು. ಒಂದಿಲ್ಲೊಂದು ದಿನ ಅದು ಅರಳಲೇಬೇಕು, ಬೆಳೆಯಲೇಬೇಕು. ಅಂದಿನ ರಾತ್ರಿಯಿಂದ ನಾನು ಅರಳತೊಡಗಿದೆ, ಬೆಳೆಯತೊಡಗಿದೆ. ಎಂದಿಲ್ಲೊಂದು ದಿನ ನಾನು ಯತಿಯನ್ನು ಹುಡುಕಿ ತೆಗೆಯಬೇಕು, ತಾಯಿಯನ್ನು ಭೇಟಿಯಾಗಿಸಬೇಕು. ನೀನು ಹಿರಿಯ ಅಣ್ಣ, ಈ ಎಲ್ಲ ರಾಜ್ಯ ನಿನ್ನದಾಗಿದೆ. ಅಣ್ಣ ತಮ್ಮಂದಿರು ತಿಂಡಿಯನ್ನು ಹಂಚಿಕೊಂಡು ತಿಂದು ಸಂತೋಷ ಪಡುವ ರೀತಿಯಲ್ಲಿ ಇದನ್ನು ಉಪಭೋಗಿಸುವ ಎಂದು ಆತನಿಗೆ ಹೇಳಬೇಕು ಎಂಬ ಯೋಚನೆ ಅಂದು ರಾತ್ರಿಯಿಂದ ನನ್ನ ಮನಸ್ಸಿನಲ್ಲಿ ಬೇರೂರತೊಡಗಿತು. ಇಂಥ ಒಂದು ಆಲೋಚನೆಯಿಂದ ಮಾತ್ರ ನನ್ನ ಎಳೆತನ ಕೊನೆಯಾಯಿತು ಎಂದು ಹೇಳುವ ಹಾಗಿಲ್ಲ. 6 ವರ್ಷ ವಯಸ್ಸಾಗಿತ್ತು. ಅನೇಕ ವಿದ್ಯಾ ಮತ್ತು ಕಲೆಗಳನ್ನು ಕಲಿತುಕೊಳ್ಳುವುದು ಅಗತ್ಯ ಇತ್ತು. ಅದಕ್ಕಾಗಿ ತಂದೆಯವರು ಬೇರೆ ಬೇರೆಯಾದ ಗುರುಗಳ ಯೋಜನೆಯನ್ನು ಮಾಡಿದ್ದರು. ಅವರೆಲ್ಲರೂ ಮೊದಮೊದಲು ನನಗೆ ಶತ್ರುಗಳ ಹಾಗೆ ಭಾಸವಾಗುತ್ತಿದ್ದರು. ಮಲ್ಲ ವಿದ್ಯೆಯನ್ನು ನನಗೆ ಹೇಳಿಕೊಡುತ್ತಿದ್ದ ಗುರು ಒಬ್ಬ ರಾಕ್ಷಸನಿದ್ದ ಹಾಗಿದ್ದ. ಆ ವಿದ್ಯೆಯನ್ನು ಹೇಳಿಕೊಡುವ ಆತನ ಅಧಿಕಾರ ಆತನ ದೇಹದ ಆಕೃತಿಯಿಂದಲೇ ಸ್ಪಷ್ಟವಾಗುವಂತಿತ್ತು. ಆದರೆ ಬೆಳಗಿನಲ್ಲಿ ಬೇಗ ಏಳುವುದು, ಗರಡಿಯಲ್ಲಿಯ ಮಣ್ಣಿನಲ್ಲಿ ಹೊರಳಾಡುವುದು ನನಗೆ ಬೇಸರವೆನಿಸುತ್ತಿತ್ತು. ಮೊದಲಿನ ಕೆಲವು ದಿನ ಮೈ ತುಂಬಾ ನೋವಾಗುತ್ತಿತ್ತು. ತಾಯಿಯ ಹತ್ತಿರ ತಕರಾರು ಹೇಳುತ್ತಿದ್ದೆ. ಆದರೆ ಆಕೆ ಮುಂದೆ ಅರಸನಾಗಬೇಕಾದವನಿಗೆ ಇಷ್ಟೆಲ್ಲವನ್ನು ಸಹಿಸಿಕೊಂಡೇ ಹೋಗಬೇಕಾಗುತ್ತದೆ ಮಗು ಎಂದು ತಿಳಿ ಹೇಳಿದ್ದಳು. ನನಗೆ ಅರಸನಾಗುವುದಿದೆ ಎಂಬುದನ್ನು ಒಂದು ಮಂತ್ರದಂತೆ ಮನಸ್ಸಿನಲ್ಲಿಯೇ ಗಟ್ಟಿ ಮಾಡತೊಡಗಿದೆ. ಮೊದಮೊದಲು ಮಲ್ಲಯುದ್ಧದಲ್ಲಿ ನಾನು ಯಾವಾಗಲೂ ಸೋತವನೇ. ಆ ವಿದ್ಯೆ ನನಗೆ ಒಲಿಯುವುದಿಲ್ಲವೆಂದು ನಿರಾಶನಾಗುತ್ತಿದ್ದೆ. ಆದರೆ ಗುರುಗಳು ಧೈರ್ಯ ಹೇಳುತ್ತಿದ್ದರು. ನಿನ್ನಷ್ಟು ವಯಸ್ಸಿನವನಿರುವಾಗ ನಾನು ಒಂದು ಬೆಣ್ಣೆಯ ಮುದ್ದೆ ಇದ್ದ ಹಾಗೆ ಇದ್ದೆ. ಆದರೆ ಈಗ ನನ್ನ ತೋಳನ್ನು ನೋಡು, ಕಬ್ಬಿಣದ ಕಂಬದಂತಿದೆ ಎಂದು ಉತ್ತೇಜಿಸುತ್ತಿದ್ದರು. ಮುಂದಿನ 7-8 ವರ್ಷಗಳಲ್ಲಿ ಅನೇಕ ಗುರುಗಳು, ಮಿತ್ರರು, ಗ್ರಂಥಗಳು ನನಗೆ ಸಹಾಯ ಮಾಡಿದರು. ನನ್ನ ದೇಹ ಮತ್ತು ಮನಸ್ಸುಗಳೆರಡೂ ಬೆಳೆದು ಒಂದು ಆಕಾರವನ್ನು ಪಡೆಯುವಂತೆ ಮಾಡಿದರು. ನಾನು 14 ವರ್ಷದವನಾಗುವ ಸುಮಾರಿನ ಒಂದು ಸಂಗತಿ ನೆನಪಿಗೆ ಬರುತ್ತದೆ. ಒಂದು ದಿನ ನಾನು ಕನ್ನಡಿಯೆದುರು ನಿಂತು ಪುಷ್ಟವಾಗಿ, ಗಟ್ಟಿಯಾಗಿ, ಮೋಹಕವಾಗಿ ಬೆಳೆದ ನನ್ನ ಶರೀರವನ್ನು ನೋಡಿಯೇ ನೋಡಿಕೊಳ್ಳುತ್ತಿದ್ದೆ. ಪ್ರತಿಬಿಂಬದಲ್ಲಿ ಕಾಣುತ್ತಿದ್ದ ಸುಪುಷ್ಟವಾಗಿ ಬೆಳೆದಿದ್ದ ನನ್ನ ತೋಳ ಸ್ನಾಯುಗಳನ್ನು ಅಲ್ಲಾಡಿಸಬೇಕು. ಅಷ್ಟು ಮಾತ್ರವಲ್ಲದೆ ಅವನ್ನೇ ದಿಂಬಾಗಿಸಿಕೊಂಡು ಸುಖವಾಗಿ ನಿದ್ರೆ ಹೋಗಬೇಕು ಎಂಬ ಯೋಚನೆ ಮನಸ್ಸಿನಲ್ಲಿ ಮಿಂಚಿ ಮಾಯವಾಯಿತು. ವೃತ್ರನನ್ನು ವಧೆ ಮಾಡಿ ಹಿಂದಿರುಗಿದ ಇಂದ್ರ ಅರಮನೆಗೆ ಹಿಂದಿರುಗಿ ಬಂದು ಇಂದ್ರಾಣಿಯ ತೋಳ ಮೇಲೆ ತನ್ನ ತಲೆಯನ್ನಿರಿಸಿ ಒರಗಿದ ಒಂದು ಚಿತ್ರವನ್ನು ನಾನು ನೋಡಿದ್ದೆ. ಇದ್ದಕ್ಕಿದ್ದ ಹಾಗೆ ಆ ಚಿತ್ರ ನನ್ನ ಕಣ್ಣೆದುರು ನಿಂತಿತು. ಅಂತಹ ಆಲೋಚನೆ ಮಧ್ಯದಂತೆ ಉನ್ಮಾದಕಾರಿಯಾಗಬಲ್ಲದು. ಅಂಥ ಸ್ಥಿತಿಯಲ್ಲಿ ನಾನು ನನ್ನನ್ನೇ ದಿಟ್ಟಿಸುತ್ತಾ ಎಷ್ಟು ಹೊತ್ತು ನಿಂತಿದ್ದೆನು ಯಾರಿಗೆ ಗೊತ್ತು? ಒಮ್ಮೇಲೆ ಎಚ್ಚರವಾದಂತಾಗಿ ಹಿಂದಿರುಗಿ ನೋಡಿದರೆ ಆಚೆಯಲ್ಲಿಂದ ತಾಯಿಯ ಮಾತು ಕೇಳಿಬರುತ್ತಿತ್ತು. ಗಂಡಸರು ಕೂಡ ಗಂಟೆಗಟ್ಟಲೆ ತಮ್ಮನ್ನು ತಾವೇ ನೋಡಿಕೊಳ್ಳುತ್ತಾರೆ ಎನ್ನಬೇಕಾಯಿತು. ತಮ್ಮ ಚೆಲುವಿನ ಬಗೆಯಲ್ಲಿಯ ಗರ್ವ ಹೆಂಗಸರಿಗಷ್ಟೇ ಇರುತ್ತದೆ ಎಂದುಕೊಂಡಿದ್ದೆ. ಯುಯು ದೊಡ್ಡವನಾಗಿದ್ದಾನೆ, ಇದನ್ನು ನೋಡಿದರೆ
ಏನೆಂದುಕೊಳ್ಳುತ್ತಾನೆಯೋ. ನಾನು ಹಿಂತಿರುಗಿ ನೋಡಿರದಿದ್ದರೆ ತಾಯಿ ಹಾಗೆಯೇ ಮುಂದುವರಿಯುತ್ತಿದ್ದಳೆಂದು ಕಾಣುತ್ತದೆ. ನನ್ನ ಮುಖಚರ್ಯೆಯನ್ನು ಕಂಡು ಆಕೆ ಒಂದಿಷ್ಟು ನಾಚಿಕೊಂಡಳಂತೆ. ನಸುನಕ್ಕು ಓಹ್ ಎಂದು ನನ್ನ ಹತ್ತಿರ ಬಂದು ನನ್ನ ಬೆನ್ನ ಮೇಲೆ ಕೈಯಾಡಿಸಿದಳು. ದೊಡ್ಡವನಾಗ್ಬಿಟ್ಟೆ ನೀನು. ಯುಯು, ನನ್ನ ದೃಷ್ಟಿ ತಗಲಬಾರದಪ್ಪ ನಿನಗೆ. ಈ ಚಿಕ್ಕಡೆಗೆ ನೀನು ಬೆನ್ನು ತಿರುವಿ ನಿಂತದ್ದನ್ನು ನೋಡಿದಾಗ ಇವರೇ ಕನ್ನಡಿಯೆದುರು ನಿಂತಿರಬೇಕೆನ್ನಿಸಿತು ಎಂದು ನಡುವೆಯೇ ತಡೆದಳು. ಆಕೆಯ ಕಣ್ಣುಗಳು ತುಂಬಿ ಬಂದವು. ಹನಿಗೂಡಿದ ಕಣ್ಣುಗಳಿಂದಲೇ ನನ್ನನ್ನು ನೋಡುತ್ತಾ, ನನ್ನ ಒಂದು ಚಿಂತೆ ದೂರವಾಯಿತು ಎಂದಳು. ಚಿಂತೆಯೇ? ಇಷ್ಟು ವರ್ಷ ನಿನ್ನೊಡನೆ ಮಾತನಾಡಿರಲಿಲ್ಲ, ಆದರೆ ಮನಸ್ಸು ಒಳಗಿನಿಂದಲೇ ಒದ್ದಾಡುತ್ತಿತ್ತು. ಹಸ್ತಿನಾಪುರದ ಪಟ್ಟದರಸಿಯಲ್ಲವೇ ನೀನು? ಯಾವನೋ ಒಬ್ಬ ದರಿದ್ರ ಋಷಿಯ ಅಥವಾ ದುರ್ದೈವಿಯಾದ ದಸ್ಯುವಿನ ಹೆಂಡತಿಯಲ್ಲ. ನಿನಗೆಂತ ಚಿಂತೆ ಬಂತು? ಮಕ್ಕಳನ್ನು ಹೆತ್ತ ತಾಯಿ ನಾನು ಯುಯೋ. ಅಲ್ಲವೆನ್ನುವರು ಯಾರು, ಆದರೆ ನೀನು ನನ್ನ ತಾಯಿ ಎಂದೆ. ನನ್ನ ತಾಯಿ ಎಂದು ಅಭಿಮಾನದಿಂದ ಹೇಳುತ್ತಿರುವಾಗ ಚೆಲುವಾಗಿ ಸುದೃಢವಾಗಿ ಬೆಳೆದ ನನ್ನ ದೇಹದ ಪ್ರತಿಬಿಂಬದ ಕಡೆಗೆ ನನ್ನ ದೃಷ್ಟಿ ಹರಿಯಿತು. ತಾಯಿಯಾದರೂ ಅದನ್ನು ನೋಡಿ ನಸುನಕ್ಕಳು. ಅರೆಕ್ಷಣದಲ್ಲಿ ಗಂಭೀರಳಾಗಿ, ನೀನು ಹೇಳುವುದು ನಿಜವೇ? ಆದರೆ ಒಂದು ಕಲಶದಲ್ಲಿಯ ಅಮೃತ ವಿಷವಾಗಿ ಹೋದ ನಂತರ ಇನ್ನೊಂದು ಕಲಶದ ವಿಷಯದಲ್ಲಿ ಸಹಜವಾಗಿ ಚಿಂತೆ ಎನಿಸುತ್ತದೆ ಎಂದಳು. ತಾಯಿ ಯತಿಯ ವಿಷಯದಲ್ಲಿ ಮಾತನಾಡುತ್ತಿದ್ದಳೆನ್ನುವುದು ಸ್ಪಷ್ಟವಿದ್ದಿತು. ನಾನು ತೀರ ಚಿಕ್ಕವನಾಗಿದ್ದಾಗ ಆಕೆ ತನ್ನ ದುಃಖವನ್ನು ಒಂದು ಸಲ ನನ್ನ ಹತ್ತಿರ ತೋಡಿಕೊಂಡಿದ್ದಳು. ಆದರೆ ಅಂದು ನಾನು ಅದನ್ನು ಪರಿಹರಿಸಲಾಗದವನಾಗಿದ್ದೆ. ಈಗಲಾದರೆ ನಾನು ದೊಡ್ಡವನಾಗಿದ್ದೇನೆ. ಮಲ್ಲವಿದ್ಯೆ, ಧನುರ್ವಿದ್ಯೆ, ಕುದುರೆ ಸವಾರಿ, ಯುದ್ಧಕಲೆ ಎಂದು ಮುಂತಾದವುಗಳಲ್ಲಿ ಪ್ರಾವೀಣ್ಯವನ್ನು ಪಡೆದವನಾಗಿದ್ದೇನೆ. ಇಡೀ ಆರ್ಯಾವರ್ತನವನ್ನೆಲ್ಲ ಸುತ್ತಿ ಯತಿಯ ಶೋಧಕ್ಕೆ ತೊಡಗುವುದಕ್ಕೆ ಯಾವ ಅಡಚಣೆಯೂ ಇರಲಿಲ್ಲ. ಹಾಗೆಂದು ತಾಯಿಯನ್ನು ಕುರಿತು, ಅಮ್ಮ ನೀನು ತಂದೆಯವರನ್ನು ಒಪ್ಪಿಸು, ಇಡೀ ಪೃಥ್ವಿಯನ್ನು ಬುಡಮೇಲು ಮಾಡಿಯಾದರೂ ಯತಿಯನ್ನು ಹುಡುಕಿ ತೆಗೆಯುತ್ತೇನೆ, ನಿನ್ನ ದರ್ಶನಕ್ಕಾಗಿ ಆತನನ್ನು ಕರೆದುಕೊಂಡು ಬರುತ್ತೇನೆ ಎಂದೆ. ಆಕೆಯ ತುಟಿಗಳು ಅದುರಿದವು, ಆದರೆ ಕಣ್ಣುಗಳು ಹನಿಕೂಡಿದವು. ತನ್ನ ಮನಸ್ಸನ್ನು ಹಿಡಿತದಲ್ಲಿ ತರುವ ಯತ್ನ ಮಾಡುತ್ತಾ, ಹುಚ್ಚನೆ ನೀನು, ಯತಿ ನಿನಗೆ ಸಿಕ್ಕುವುದು ಹೇಗೆ? ಅಕಸ್ಮಾತ್ತಾಗಿ ಒಂದು ವೇಳೆ ಇಂದು ಆತ ತಾನಾಗಿಯೇ ನನ್ನ ಮುಂದೆ ಬಂದು ನಿಂತರೂ ನನಗೆಯೇ ಆತನ ಗುರುತು ಸಿಕ್ಕಲಾರದು. ನೀನಂತೂ ಆತನನ್ನು ನೋಡಿಯೇ ಇಲ್ಲ. ಆತ ಎಲ್ಲಿರಬಹುದು? ಯಾವ ಸ್ಥಿತಿಯಲ್ಲಿ ದಿನಗಳನ್ನು ಕಳೆಯುತ್ತಿರಬಹುದು? ಯಾವ ಹೆಸರನ್ನಿರಿಸಿಕೊಂಡು ಅಲೆಯುತ್ತಿರಬಹುದು? ಈ ಜಗತ್ತಿನಲ್ಲಿ ಇದ್ದಾನೆಯೋ ಇಲ್ಲವೋ? ಮಾತನಾಡುತ್ತಿದ್ದ ಹಾಗೆ ಆಕೆಗೆ ಉದ್ವೇಗ ತಡೆಯದಾಗಿ ಮುಂದೆ ಮಾತು ಬಾರದಾಯಿತು. ಆಕೆಯ ಹೃದಯಕ್ಕೊಂದು ದೊಡ್ಡ ಗಾಯವನ್ನು ಮಾಡಿ ಯತಿ ಹೊರಟು ಹೋಗಿದ್ದ. ಆ ಗಾಯವನ್ನು ಆಕೆ ಯಾರಿಗೂ ತಂದೆಯವರಿಗೆ ಕೂಡ ತೋರಿಸಲಾಗದವಳಾಗಿದ್ದಳು. ಕಡಿವಾಣವನ್ನು ಕಡೆಗಣಿಸಿ ನೆಗೆದ ಕುದುರೆಯ ಮೇಲಿಂದ ನೇಲಕ್ಕೆ ಬಿದ್ದು ಪೆಟ್ಟು ತಿಂದು ಮೈಯೆಲ್ಲ ನೋವಾಗಿದ್ದರೂ ನರಳುವುದಕ್ಕೂ ಅವಕಾಶವಿಲ್ಲದವನ ಸ್ಥಿತಿ ಆಕೆಯದಾಗಿತ್ತು. 7 ವರ್ಷಗಳ ಕಾಲ ನಾನು ಬೇರೆ ಬೇರೆ ಗುರುಗಳ ಹತ್ತಿರ ವಿದ್ಯಾಭ್ಯಾಸ ಮಾಡಿದೆ. ಅನೇಕ ಸಲ ಬೇಟೆಯಾಡುವುದಕ್ಕೆಂದು ಹೋದೆ. ತರತರಹದ ಉತ್ಸವಗಳಲ್ಲಿ ಯುವರಾಜನೆಂದು ಮೆರೆದೆ. ಆದರೆ ಎಲ್ಲಿಯೂ ಯಾವ ಒಂದು ಸಂದರ್ಭದಲ್ಲಿಯೂ ಯತಿಯ ಹೆಸರನ್ನು ನಾನು ಕೇಳಲಿಲ್ಲ. ನನಗೊಬ್ಬ ಹಿರಿಯ ಅಣ್ಣನಿದ್ದಾನೆ, ಬ್ರಹ್ಮರ್ಷಿಯಾಗಬೇಕೆಂಬ ಹಠದಿಂದ ಎಳೆ ವಯಸ್ಸಿನಲ್ಲಿಯೇ ಹೊರಟುವಾಗಿದ್ದಾನೆ ಎಂಬ ಸಂಗತಿಯನ್ನು ನಾನು ಹೆಚ್ಚು ಕಡಿಮೆ ಮರೆತೇ ಹೋಗಿದ್ದೆ.